ರಾಜಕಾರಣದಲ್ಲಿ ಬಹುಶಃ ಯಾವುದೇ ಒಬ್ಬ ಹಿರಿಯ ರಾಜಕಾರಣಿಯನ್ನ ನೋಡಿದ್ರೆ ಅವರ ಸಾಧನೆಯನ್ನ ಬಣ್ಣಿಸುವಾಗ ಹುಟ್ಟು ಹೋರಾಟಗಾರರು ಅಂತ ನಾವು ಬಣ್ಣಿಸುತ್ತೀವಿ ಆದರೆ ಆ ಪದಕ್ಕೆ ಸಲ್ಲುವಂತಹ ಆ ಪದಕ್ಕೆ ಒಪ್ಪುವಂತಹ ಯಾರಾದರೂ ಒಬ್ಬ ರಾಜಕಾರಣಿ ಇದ್ದರೆ ಅದು ನಿಮ್ಮೆಲ್ಲರ ಪ್ರೀತಿಯ ಬಿಎಸ್ ಯಡಿಯೂರಪ್ಪನವರು ಜೀವನದಲ್ಲಿ ನಾನು ಮರೆಯಕಾಗದೇ ಇರುವಂತ ಇಬ್ಬರು ವ್ಯಕ್ತಿಗಳಿದ್ದಾರೆ ಒಬ್ಬರು ನನ್ನನ್ನ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂತ ಡಾಕ್ಟರ್ ರಾಜಕುಮಾರ್ ಅಪ್ಪಾಜಿ ಅವರು ಒಂದು ಕಡೆ ಆದರೆ ನನ್ನನ್ನ ರಾಜಕಾರಣಕ್ಕೆ ಕರ್ಕೊಂಡು ಬಂದಂತ ಬಿಎಸ್ ಯಡಿಯೂರಪ್ಪನವರು ಒಂದು ಕಡೆ ರಾಜ್ಯದಲ್ಲಿ ಎಷ್ಟೋ ಪೋಷಕರಿದ್ದಾರೆ ಎಷ್ಟೋ ತಂದೆಯಂತಿದ್ದಾರೆ ಆದರೆ ನಾವೆಲ್ಲರೂ ಏನು ಮಾಡ್ತೀವಿ ನಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡ್ತೀವಿ ಆದರೆ ಮಕ್ಕಳನ್ನ ಈ ರಾಜ್ಯದ ಆಸ್ತಿಯನ್ನ ಮಾಡಿದಂತ ಒಬ್ಬ ರಾಜಕಾರಣಿ ಇದ್ದರೆ ಅದು ನಮ್ಮ ಬಿಎಸ್ ಯಡಿಯೂರಪ್ಪನವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ವೇದಿಕೆ ಮೇಲಿರುವಂತ ಎಲ್ಲಾ ನಾಯಕರಿಗೆ ಇಲ್ಲಿ ಬಂದಿರುವಂತ ಎಲ್ಲಾ ಗಣ್ಯರಿಗೆ ಬಹುಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂತ ಕನ್ನಡದ ಕಲಾಭಿಮಾನಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಮುಂದೆಲ್ಲ ನಿಮ್ಮ ನಾನು ಪ್ರತಿಯೊಂದು ವೇದಿಕೆಯಲ್ಲೂ ಹೇಳ್ತಾ ಇರ್ತೀನಿ ನಾನೊಬ್ಬ ಭಾರತೀಯನು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದಕ್ಕಿಂತಲೂ ಹೆಚ್ಚು ಹೆಮ್ಮೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಳು ಅನ್ನೋದಕ್ಕೆ ನನಗೆ ಇದೆ ಅನ್ನೋದನ್ನ ಕಾರಣ ತಾಯಿ ಕೊಟ್ಟ ಈ ಜನ್ಮವನ್ನ ತಾಯಿನಾಡಿಗೆ ಅರ್ಪಿಸಿಕೊಂಡಂತ ಹಲವಾರು ನಾಯಕರಿದ್ದಾರೆ ಅಂತ ವಾಜಪೇಯಿ ಆದ್ರೆ ಇಂದು ನರೇಂದ್ರ ಮೋದಿ ಅವರು ಹಾಗೂ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹಾಗಾಗಿ ನನಗೆ ಹೆಮ್ಮೆ ಇದೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬಹುದು ಆದರೆ ಅವರ ಪಾರ್ಟಿ ಬೇರೆ ಅಂತ ನನಗೆ ಅನಿಸುತ್ತೆ ಯಾವ ಪಾರ್ಟಿ ಅಂತ ಕೇಳಿ ಮಹಿಳಾ ಪಾರ್ಟಿ ಇಡೀ ಈ ದೇಶ ಕಂಡಂತ ದೊಡ್ಡ ನಾಯಕ ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಫೆಮಿನಿಸ್ಟ್ ಮ್ಯಾನ್ ಅಂತ ಯಾರಾದರೂ ಇದ್ರೆ ಅದು ಅಂಬೇಡ್ಕರ್ ಅವರು ಅಂದ್ರೆ ಸ್ತ್ರೀವಾದಿ ಪುರುಷರು ಯಾರಾದರೂ ಇದ್ರೆ ಅದು ಅಂಬೇಡ್ಕರ್ ಅವರು ದೇಶದಲ್ಲಿ ಆದರೆ ರಾಜ್ಯದಲ್ಲಿ ಸ್ತ್ರೀವಾದಿ ರಾಜಕಾರಣಿ ಯಾರಾದರೂ ಇದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ಯಡಿಯೂರಪ್ಪನವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹೌದಲ್ವಮ್ಮ ನನ್ನನ್ನ ಈ ರಾಜಕಾರಣಕ್ಕೆ ಸೆಳೆದದ್ದು ಅದೇ ಇಡೀ ಈ ರಾಜ್ಯದಲ್ಲಿರುವಂತ ಮಹಿಳೆಯರಿಗೆ ಅವರು ಕೊಟ್ಟಂತ ಯೋಜನೆಗಳನ್ನು ನಾವ್ಯಾರು ಮರೆಯೋದಕ್ಕೆ ಸಾಧ್ಯವಿಲ್ಲ ಯಾವ ಒಂದು ಹಳ್ಳಿ ಹಳ್ಳಿಯಲ್ಲಿ ಹೆಣ್ಣುಮಕ್ಕಳು ಆತಂಕ ಪಡ್ತಾ ಇದ್ಲು ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಗಂಡೆ ಆಗಬೇಕು ಅಂತ ಕುಟುಂಬ ಬಯಸ್ತಾ ಇತ್ತು ಹೆಣ್ಣಾದ್ರೆ ಆ ಮಗುವನ್ನ ಕೊಲ್ತಾ ಇದ್ರು ಅಂತ ಮಗುವನ್ನ ತಾಯಿ ನಿನ್ನ ಬಡ ಕುಟುಂಬದಲ್ಲಿ ಹುಟ್ಟುವಂತದ್ದು ಅದು ಪೀಡೆಯಲ್ಲ ಆಕೆಯನ್ನ ಭಾಗ್ಯಲಕ್ಷ್ಮಿ ಅಂತ ಕರೆದವರು ಯಡಿಯೂರಪ್ಪನವರು ಆ ಮಗುವಿಗೆ ಸೈಕಲ್ ನ ಕೊಟ್ಟು ಶಾಲೆ ಅಂತ ಕರ್ಕೊಂಡು ಹೋದವರು ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೊಟ್ಟರು ಮಡಿಲಿ ಯೋಜನೆಯನ್ನು ಕೊಟ್ಟು ಹತ್ತು ಹಲವಾರು ಯೋಜನೆಗಳನ್ನು ಕೊಟ್ಟರು ಹಾಗೆ ನರೇಂದ್ರ ಮೋದಿ ಅವರು ಕೂಡ ಕೇಂದ್ರದಲ್ಲಿ ಅವರು ಕೂಡ ಹಲವಾರು ಯೋಜನೆಯನ್ನು ಕೊಟ್ಟರು ಮೊದಲು ಅವರು ಕೊಟ್ಟಂತ ಕರೆ ಎಂತದ್ದು ಗೊತ್ತೇನು ಭೇಟಿ ಪಡಾವೋ ಭೇಟಿ ಬಚಾವೋ ಅಂದ್ರು ಅಂದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಿಸಿದ್ರೆ ಮಾತ್ರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಮಾತ್ರ ಆಕೆಯ ಭವಿಷ್ಯ ಉದ್ಧಾರ ಆಗುತ್ತೆ ಅನ್ನೋದನ್ನ ಮನಗಂಡ್ರು ಇಡೀ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಶೌಚಾಲಯಗಳನ್ನ ಕೊಟ್ಟರು ಗ್ಯಾಸ್ ಅನ್ನ ಕೊಟ್ಟರು ಜನ್ಧನ್ ಯೋಜನೆಯನ್ನ ಕೊಟ್ಟರು ಹತ್ತು ಹಲವಾರು ಯೋಜನೆಗಳನ್ನು ಕೊಟ್ಟದ್ದು ನಮ್ಮ ಮಹಿಳೆಯರು ನಾವು ಯಾರಾದ್ರು ಮರೆಯಕ್ಕೆ ಸಾಧ್ಯನೇನು ಇಲ್ಲಿರುವಂತ ಎಷ್ಟು ಜನ ಹೆಣ್ಮಕ್ಳು ಭಾರತೀಯ ಜನತಾ ಪಾರ್ಟಿ ಕೊಟ್ಟಂತ ಯೋಜನೆಗಳನ್ನ ನೀವು ಪಡ್ಕೊಂಡಿದ್ದೀರಿ ಕೈ ಎತ್ತಿ ಹೇಳಿ ನೋಡೋಣ ಇಷ್ಟು ಜನ ಮಹಿಳೆಯರಿದ್ದೀರಿ ಇಷ್ಟು ಜನ ಮಹಿಳೆಯರು ಬಹುಶಃ ಫಲಾನುಭವಿಗಳಾದ ನಮಗೆ ಅನಿಸ್ಬೇಕು ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು ರಾಜಕೀಯ ಪಾರ್ಟಿ ಆಗಿ ಉಳಿದಿಲ್ಲ ಅದು ಮಹಿಳೆಯರ ಪಾಲಿಗೆ ಅಕ್ಷರಶಃ ತವರಾಗಿ ಮಾರ್ಪಟ್ಟಂತಹ ಹಲವಾರು ರಾಜಕಾರಣಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲ ಅನ್ನುವಂತ ಕಾಲದಲ್ಲಿ ಈ ದೇಶವನ್ನ ರಕ್ಷಣೆ ಮಾಡುವಂತ ಅವಕಾಶ ಕೊಟ್ಟಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನನಗೆ ಹೆಮ್ಮೆ ಇದೆ ನಿರ್ಮಲಾ ಸೀತಾರಾಮ ಅವರಿಗೆ ರಕ್ಷಣಾ ಸಚಿವರನ್ನಾಗಿ ಮಾಡಿದ್ರು ಹಣಕಾಸು ಸಚಿವರನ್ನಾಗಿ ಮಾಡಿದ್ರು ಅಷ್ಟೇ ಯಾಕೆ ಈ ದೇಶದ ರಾಷ್ಟ್ರಪತಿಯಾಗಿ ದ್ರೌಪದಿ
ನಮಗೆಲ್ಲರೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಒಬ್ಬ ಮಹಿಳೆಗೆ ಇದಕ್ಕಿಂತ ಒಂದು ದೊಡ್ಡ ಅವಕಾಶ ಬೇಕಾ? ಹೀಗೆ ಮಹಿಳೆಯರಿಗೆ ರೈತರಿಗೆ ಎಲ್ಲ ಯೋಜನೆಯನ್ನು ಕೊಟ್ಟಂತ ನಾಯಕರಿದ್ದಾರೆ.